ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ದೇಶ ಇದುವರೆಗೆ 14 ಪ್ರಧಾನಮಂತ್ರಿಗಳನ್ನು ನೋಡಿದೆ. ಇವರಲ್ಲಿ ಹೆಚ್ಚು ವಯಸ್ಸಾದ ಮೇಲೆ ಪ್ರಧಾನಿಯಾದವರು ಯಾರು ಗೊತ್ತಾ? ಜೊತೆಗೆ ಕಮ್ಮಿ ವಯಸ್ಸಿನಲ್ಲೇ ಪಿಎಂ ಕುರ್ಚಿ ಮೇಲೆ ಕೂತೋರು ಯಾರು? ಈ ಪಟ್ಟಿಯಲ್ಲಿ ಮೋದಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಅಜ್ಜ ಅಜ್ಜಿ ಆದಮೇಲೆ ಪ್ರಧಾನಿ ಆದವರು ಯಾರು? ಫ್ರೆಂಡ್ಸ್, ನಮ್ಮ ದೇಶದ ಪ್ರಧಾನಿ ಆದವರಲ್ಲಿ ಹೆಚ್ಚಿನವರು 50 ವರ್ಷ, 60 ವರ್ಷ, 70 ವರ್ಷ ದಾಟ್ತೋರೆ ಆಗಿದ್ದಾರೆ. ಇವರ ಮಧ್ಯೆ ಕೆಲವೇ ಕೆಲವರು 80 ವರ್ಷ ದಾಟಿದ ಮೇಲೂ ಪಿಎಂ ಆಗಿದ್ದಾರೆ. ಅದೇ ಥರ 50 ದಾಟೋಕ್ಕೂ ಮೊದಲೇ ದೇಶದ ಚುಕ್ಕಾಣಿ ಹಿಡಿದ ಉದಾಹರಣೆಯೂ ಇದೆ. ಮೊದಲಿಗೆ ಹೆಚ್ಚು ವಯಸ್ಸಾದ ಮೇಲೆ ಪ್ರಧಾನಿ ಕುರ್ಚಿಯಲ್ಲಿ ಕೂತವರ್ಯಾರು ಅನ್ನೋದನ್ನ ನೋಡೋಣ. ನಂಬರ್ 1, ಮುರಾರ್ಜಿ ದೇಸಾಯಿ, ವಯಸ್ಸು 81 ವರ್ಷ. ಫ್ರೆಂಡ್ಸ್, ತುಂಬಾ ವಯಸ್ಸಾದ ಮೇಲೆ ಪ್ರಧಾನಿಯಾದವರ ಪಟ್ಟಿಯಲ್ಲಿ ಮುರಾರ್ಜಿ ದೇಸಾಯಿ ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ಇವರು ದೇಶದ 4ನೇ ಪ್ರಧಾನಿಯಾಗಿ 1977 ಪ್ರಮಾಣ ವಚನ ಸ್ವೀಕರಿಸಿದ್ರು. ಆಗ ಇವರಿಗೆ ಬರೋಬ್ಬರಿ 81 ವರ್ಷ ವಯಸ್ಸಾಗಿತ್ತು. ಇವರನ್ನು ಬಿಟ್ಟರೆ 80 ವರ್ಷ ದಾಟಿದ ಮೇಲೆ ಯಾರೂ ಇಲ್ಲಿಯವರೆಗೆ ಪ್ರಧಾನಿ ಆಗಿಲ್ಲ. ಇನ್ನು ಮುರಾರ್ಜಿ ದೇಸಾಯಿ ಅಧಿಕಾರದಿಂದ ಕೆಳಗಿಳಿಯುವಾಗ 83 ವರ್ಷ ವಯಸ್ಸಾಗಿತ್ತು. ಇದು ಕೂಡ ದಾಖಲೆ. ನಂಬರ್ 2, ಐಕೆ ಗುಜ್ರಾಲ್, ವಯಸ್ಸು 77 ವರ್ಷ. ಹೆಚ್ಚು ವಯಸ್ಸಾದ ಮೇಲೆ ಪ್ರಧಾನಿಯಾದವರ ಪಟ್ಟಿಯಲ್ಲಿ ಐಕೆ ಗುಜ್ರಾಲ್ 2ನೇ ಸ್ಥಾನದಲ್ಲಿ ಬರ್ತಾರೆ. ಇಂದರ್ ಕುಮಾರ್ ಗುಜ್ರಾಲ್ 1997 ದೇಶದ 12ನೇ ಪ್ರಧಾನಿಯಾದರು. ಆಗ ಇವರಿಗೆ 77 ವರ್ಷ ವಯಸ್ಸಾಗಿತ್ತು. ಅಧಿಕಾರದಿಂದ ಕೆಳಗಿಳಿಯುವಾಗ 78 ಆಗಿತ್ತು. ನಂಬರ್ 3, ಚರಣ್ ಸಿಂಗ್, ವಯಸ್ಸು 76 ವರ್ಷ. ಚೌಧರಿ ಚರಣ್ ಸಿಂಗ್ 1979 ದೇಶದ 5ನೇ ಪ್ರಧಾನಿಯಾದರು. ಆಗ ಇವರ ವಯಸ್ಸು 76 ವರ್ಷ. ಅಧಿಕಾರದಿಂದ ಕೆಳಗಿಳಿಯುವಾಗಲೂ ಅಷ್ಟೇ ಇತ್ತು. ಕಾರಣ, ಇವರು ಅಧಿಕಾರದಲ್ಲಿ ಇದ್ದಿದ್ದು 170 ದಿನ ಮಾತ್ರ. ನಂಬರ್ 4, ಡಾಕ್ಟರ್ ಮನಮೋಹನ್ ಸಿಂಗ್, ವಯಸ್ಸು 71 ವರ್ಷ 231 ದಿನ. ಡಾಕ್ಟರ್ ಮನಮೋಹನ್ ಸಿಂಗ್ ದೇಶದ 13ನೆಯ ಪ್ರಧಾನಿಯಾಗಿದ್ದರು. ಇವರು ಒಟ್ಟು 2 ಬಾರಿ ಪಿಎಂ ಆಗಿದ್ದರು. 2004 ಮೊದಲ ಸಲ ಅಧಿಕಾರಕ್ಕೆ ಬಂದಾಗ 71 ವರ್ಷ ವಯಸ್ಸಾಗಿತ್ತು. ಎರಡನೇ ಸಲ 2009 ಪ್ರಧಾನಿಯಾದಾಗ 76 ವರ್ಷ ಆಗಿತ್ತು. ಅಧಿಕಾರದಿಂದ ಕೆಳಗಿಳಿಯೋ ಹೊತ್ತಿಗೆ 81 ವರ್ಷ ವಯಸ್ಸಾಗಿತ್ತು. ಈ ಮೂಲಕ ಅಧಿಕಾರದಿಂದ ಕೆಳಗಿಳಿಯುವಾಗ ಹೆಚ್ಚು ಏಜ್ ಆಗಿದ್ದ ವ್ಯಕ್ತಿಗಳಲ್ಲಿ 2ನೇಯವರು ಎನಿಸಿಕೊಂಡಿದ್ದಾರೆ. ನಂಬರ್ 5, ಅಟಲ್ ಬಿಹಾರಿ ವಾಜಪೇಯಿ, ವಯಸ್ಸು 71 ವರ್ಷ 143 ದಿನ. ದೇಶದ 10ನೇ ಪ್ರಧಾನಿಯಾದ ಅಟಲ್ ಬಿಹಾರಿ ವಾಜಪೇಯಿ 3 ಸಲ ಪಿಎಂ ಆಗಿದ್ದರು. ಮೊದಲ ಸಲ 1996 ಅಧಿಕಾರಕ್ಕೆ ಬಂದಾಗ ಇವರ ವಯಸ್ಸು 71 ಇತ್ತು. ಆದರೆ ಮೊದಲ ಸರ್ಕಾರ 16 ದಿನದಲ್ಲಿ ಬಿದ್ದೋಯ್ತು. ಆಮೇಲೆ 1998 ಎರಡನೇ ಸಲ ಪಿಎಂ ಆದರು. ಆ ಸರ್ಕಾರ ಕೂಡ 1.5 ವರ್ಷವಷ್ಟೇ ಇತ್ತು. ನಂತರ 1999 3ನೇ ಸಲ ಪ್ರಧಾನಿಯಾದರು. ಆಗ ಇವರಿಗೆ 74 ವರ್ಷ ವಯಸ್ಸಾಗಿತ್ತು. ಈ ಸಲ ಅಧಿಕಾರಾವಧಿ ಕಂಪ್ಲೀಟ್ ಮಾಡಿದ ವಾಜಪೇಯಿ ಕುರ್ಚಿಯಿಂದ ಕೆಳಗಿಳಿಯುವಾಗ 79 ವರ್ಷ ವಯಸ್ಸಾಗಿತ್ತು. ನಂಬರ್ 6, ಪಿವಿ ನರಸಿಂಹರಾವ್, ವಯಸ್ಸು 69 ವರ್ಷ. ಪಿವಿ ನರಸಿಂಹರಾವ್ ದೇಶದ 9ನೇ ಪ್ರಧಾನಿ. ಇವರು 1991 ಪಿಎಂ ಆದಾಗ 69 ವರ್ಷ ವಯಸ್ಸಾಗಿತ್ತು. ಅಧಿಕಾರಾವಧಿ ಮುಗಿಸಿ ಇಳಿಯುವಾಗ ಇವರ ಏಜ್ 74 ಇತ್ತು. ನಂಬರ್ 7, ನರೇಂದ್ರ ಮೋದಿ, ವಯಸ್ಸು 63 ವರ್ಷ 251 ದಿನ. ದೇಶದ 14ನೇ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಒಟ್ಟು 2 ಸಲ ಪಿಎಂ ಆಗಿದ್ದಾರೆ. 2014 ಮೊದಲ ಸಲ ಅಧಿಕಾರಕ್ಕೆ ಬಂದಾಗ ಅವರಿಗೆ 63 ವರ್ಷ ವಯಸ್ಸಾಗಿತ್ತು. ನಂತರ 2019 ಎರಡನೇ ಸಲ ಪ್ರಧಾನಿಯಾಗಿ ಮುಂದುವರೆದ್ರು. ಆಗ 68 ವರ್ಷ ವಯಸ್ಸಾಗಿತ್ತು. ಈಗಿನ ಅಧಿಕಾರಾವಧಿ ಮುಗಿಯೋದು 2024. ಆಗ ಮೋದಿಗೆ 73 ಆಗಿರುತ್ತೆ. 2024 ಮತ್ತೊಮ್ಮೆ ಮೋದಿನೇ ಪ್ರಧಾನಿ ಅಭ್ಯರ್ಥಿ ಅಂತ ಅಮಿತ್ ಶಾ ಘೋಷಿಸಿದ್ದಾರೆ.
ಒಂದು ವೇಳೆ 2024ರಲ್ಲೂ ಗೆದ್ದು ಮೂರನೇ ಸಲ ಪಿಎಂ ಆಗಿ ಅಧಿಕಾರಾವಧಿ ಕಂಪ್ಲೀಟ್ ಮಾಡಿದರೆ ಮೋದಿಗೆ 78 ವರ್ಷ ವಯಸ್ಸಾಗಿರುತ್ತೆ. ನಂಬರ್ 8, ಚಂದ್ರಶೇಖರ್. ವಯಸ್ಸು 63 ವರ್ಷ 132 ದಿನ. ಇವರು ದೇಶ ಕಂಡ 8ನೇ ಪ್ರಧಾನಿ. 1990ರಲ್ಲಿ ಇವರು ಪದಗ್ರಹಣ ಮಾಡಿದಾಗ ಇವರ ಏಜ್ 63 ಆಗಿತ್ತು. ಆದರೆ 1 ವರ್ಷಕ್ಕೂ ಮೊದಲೇ ಸರ್ಕಾರ ಬಿದ್ದೋಯ್ತು. ನಂಬರ್ 9, HD ದೇವೇಗೌಡ. ವಯಸ್ಸು 63 ವರ್ಷ 14 ದಿನ. ದೇವೇಗೌಡರಿಗೆ ಈಗ 90 ವರ್ಷ ವಯಸ್ಸಾಗಿರಬಹುದು. ಆದರೆ 1996ರಲ್ಲಿ ದೇಶದ 11ನೇ ಪ್ರಧಾನಿ ಆದಾಗ ಇವರಿಗೆ ಕೇವಲ 63 ವರ್ಷ ವಯಸ್ಸಾಗಿತ್ತು. ಆದರೆ 1 ವರ್ಷದೊಳಗೆ ಕುರ್ಚಿಯಿಂದ ಕೆಳಗಿಳಿಬೇಕಾಯಿತು. ನಂಬರ್ 10, ಲಾಲ್ ಬಹದ್ದೂರ್ ಶಾಸ್ತ್ರಿ. ವಯಸ್ಸು 59 ವರ್ಷ. ದೇಶ ಕಂಡ 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು 1964ರಲ್ಲಿ ಪ್ರಧಾನಿಯಾದಾಗ 59 ವರ್ಷ ವಯಸ್ಸಾಗಿತ್ತು. ಪ್ರಧಾನಿಯಾಗಿದ್ದಾಗಲೇ 1966ರಲ್ಲಿ ಇವರು ಮೃತಪಟ್ಟರು. ನಂಬರ್ 11, VP ಸಿಂಗ್. ವಯಸ್ಸು 58 ವರ್ಷ. ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಥವಾ VP ಸಿಂಗ್ ದೇಶ ಕಂಡ 7ನೇ ಪ್ರಧಾನಿ. ಇವರು 1989ರಲ್ಲಿ ಪಿಎಂ ಆದಾಗ 58 ವರ್ಷ ವಯಸ್ಸಾಗಿತ್ತು. ಆದರೆ 1 ವರ್ಷ ಪೂರ್ಣಗೊಳ್ಳುವ ಮೊದಲೇ ಕುರ್ಚಿ ಬಿಡಬೇಕಾಯಿತು. ನಂಬರ್ 12, ಜವಾಹರ್ಲಾಲ್ ನೆಹರು. ವಯಸ್ಸು 57 ವರ್ಷ. ಜವಾಹರ್ಲಾಲ್ ನೆಹರು ದೇಶ ಕಂಡ ಮೊದಲ ಮತ್ತು ದೀರ್ಘಾವಧಿ ಪ್ರಧಾನಿ. ಇವರು ಒಟ್ಟು 4 ಸಲ ಪಿಎಂ ಆಗಿದ್ರು. ಮೊದಲ ಸಲ ಅಂದರೆ 1947ರಲ್ಲಿ ಪಿಎಂ ಆದಾಗ 57 ವರ್ಷ ಏಜ್ ಆಗಿತ್ತು. ಆಮೇಲೆ 1952, 57 ಮತ್ತು 62ರಲ್ಲೂ ಗೆದ್ದು ಪ್ರಧಾನಿಯಾದರು. ಆದರೆ 1964ರಲ್ಲಿ ಮೃತಪಟ್ಟರು. ಆಗ ನೆಹರುಗೆ 74 ವರ್ಷ ವಯಸ್ಸಾಗಿತ್ತು. ನಂಬರ್ 13, ಇಂದಿರಾ ಗಾಂಧಿ. ವಯಸ್ಸು 48 ವರ್ಷ. ದೇಶ ಕಂಡ ಮೊದಲ ಮಹಿಳಾ ಪ್ರಧಾನಿ ಅಂದರೆ ಅದು ಇಂದಿರಾ ಗಾಂಧಿ. ಇವರು ಒಟ್ಟು 4 ಸಲ ಪಿಎಂ ಆಗಿದ್ರು. 1966ರಲ್ಲಿ ಫಸ್ಟ್ ಟೈಮ್ ಪಿಎಂ ಆಗುವಾಗ ಇವರ ವಯಸ್ಸು ಜಸ್ಟ್ 48 ವರ್ಷ ಇತ್ತು. 1984ರಲ್ಲಿ ಇವರ ಹತ್ಯೆಯಾಯಿತು. ಆಗ ಇವರಿಗೆ 66 ವರ್ಷ ವಯಸ್ಸಾಗಿತ್ತು. ನಂಬರ್ 14, ರಾಜೀವ್ ಗಾಂಧಿ. ವಯಸ್ಸು 40 ವರ್ಷ. ದೇಶ ಕಂಡ ಅತ್ಯಂತ ಕಿರಿಯ ಪ್ರಧಾನಿ ಅಂದರೆ ಅದು ರಾಜೀವ್ ಗಾಂಧಿ. ಈ ಪಟ್ಟಿಯಲ್ಲಿ ರಾಜೀವ್ ಗಾಂಧಿ ನಂತರ ಅಮ್ಮ ಇಂದಿರಾ ಗಾಂಧಿ ಮತ್ತು ಅಜ್ಜ ನೆಹರು ಬರ್ತಾರೆ. ರಾಜೀವ್ ಗಾಂಧಿ ಒಟ್ಟು 2 ಸಲ ಪ್ರಧಾನಿಯಾಗಿದ್ರು. 1984ರಲ್ಲಿ ಅಮ್ಮನ ಹತ್ಯೆಯಾದಾಗ ಪಿಎಂ ಆದರು. ಆಗ ಅವರಿಗೆ ಕೇವಲ 40 ವರ್ಷ ವಯಸ್ಸಾಗಿತ್ತು. ಇಷ್ಟು ಕಮ್ಮಿ ವಯಸ್ಸಿನ ವ್ಯಕ್ತಿ ದೇಶದ ಪ್ರಧಾನಿಯಾಗಿದ್ದು ತುಂಬ ವಿಶೇಷ. ನಂತರ 1984ರ ಅಂತ್ಯದಲ್ಲಿ ಎಲೆಕ್ಷನ್ ನಡೆದು 2ನೇ ಅವಧಿಗೆ ಪಿಎಂ ಆಗಿ ಮುಂದುವರೆದ್ರು. ಇವರ ಅಧಿಕಾರಾವಧಿ ಮುಗಿದಿದ್ದು 1989ರಲ್ಲಿ. ಆಗ ಇವರ ಏಜ್ ಬರೀ 45 ಆಗಿತ್ತು. ಈ ಮೂಲಕ ಪಿಎಂ ಹುದ್ದೆಯಿಂದ ನಿರ್ಗಮಿಸಿದ ಅತಿ ಕಿರಿಯ ವ್ಯಕ್ತಿ ಕೂಡ ಎನಿಸಿಕೊಂಡ್ರು ರಾಜೀವ್ ಗಾಂಧಿ. ಸೊ ಫ್ರೆಂಡ್ಸ್, ಇದಾಗಿತ್ತು ದೇಶ ಕಂಡ ಅತ್ಯಂತ ಹಿರಿಯ ಮತ್ತು ಅತ್ಯಂತ ಕಿರಿಯ ಪ್ರಧಾನಮಂತ್ರಿಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ಪಟ್ಟಿಯಲ್ಲಿ ಮಧ್ಯಂತರ ಪ್ರಧಾನಿಯಾಗಿದ್ದ ಗುಲ್ಜಾರಿ ಲಾಲ್ ನಂದ ಅವರನ್ನ ಸೇರಿಸಿಲ್ಲ. ಫುಲ್ ಟೈಮ್ ಪ್ರಧಾನಿಗಳನ್ನು ಮಾತ್ರ ಪರಿಗಣಿಸಲಾಗಿದೆ. ಇವರುಗಳ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಮೀಡಿಯಾ ಜಗತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.